ಫ್ರೆಂಡ್ಸ್, ಇವತ್ತು ಒಂದು ಹೆಲ್ದಿ ಡ್ರಿಂಕ್ಸ್ ತೋರಿಸ್ಕೊಡ್ತಾ ಇದ್ದೀನಿ. ಯಾರು ಡಯಟ್ ಪ್ಲ್ಯಾನಲ್ಲಿ ಇರ್ತಾರೋ ಅವರು ಇದನ್ನು ಬೆಳಗಿನ ತಿಂಡಿಗೆ ಬದಲಾಗಿ ಇದನ್ನು ತೊಗೊಬೋದು. ಫುಲ್ ಆಫ್ ಕ್ಯಾಲೋರೀಸ್ ಇರೋ ಇನ್ಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು ಒಂದು ಡ್ರಿಂಕ್ಸ್ ಮಾಡ್ತಾ ಇದ್ದೀನಿ. ಹೆಲ್ದಿ ಡ್ರಿಂಕ್ಸ್, ವೆಯ್ಟ್ ಲಾಸ್ ಡ್ರಿಂಕ್ಸ್ ಅಂತಲೂ ಹೇಳ್ಬೋದು ಇದನ್ನು. ಇದಕ್ಕೆ ಏನೇನು ಬೇಕು ಅಂತ ಅಂದರೆ ಸಾಮಗ್ರಿಗಳು: ಒಂದು ಆಪಲ್, ಕಟ್ ಮಾಡ್ಕೊಂಡಿರೋ ಆಪಲ್, ಮತ್ತು 2 ಟೇಬಲ್ಸ್ಪೂನ್ ಅಗಸೆ ಬೀಜ. ಅಗಸೆ ಬೀಜ ಗೊತ್ತಿರುತ್ತೆ ಸಾಮಾನ್ಯವಾಗಿ ಎಲ್ಲರಿಗೂ. ಮತ್ತು 2 ಟೇಬಲ್ಸ್ಪೂನ್ ಓಟ್ಸ್. ಮತ್ತು 4 ಪೀಸ್ ತೊಗೊಂಡಿದ್ದೀನಿ, ಒಂದು 4 ಪೀಸ್ ಖರ್ಜೂರ ತೊಗೊಂಡಿದ್ದೀನಿ, ಸೀಡ್ಲೆಸ್ ಖರ್ಜೂರ. ಮತ್ತು ಇದನ್ನು ಇಷ್ಟು ಇಂಗ್ರೀಡಿಯೆಂಟ್ಸ್ನೆಲ್ಲ ಹಾಲಲ್ಲಿ ನೆನೆ ಹಾಕ್ಕೊಂಡಿದ್ದೀನಿ. ಒಂದು 10 ನಿಮಿಷ ನೆನೆ ಹಾಕ್ಕೊಬೇಕಾಗತ್ತೆ. ನಿಮಗೆ ಹಾಲು ಇಷ್ಟ ಇಲ್ಲ ಅಂತ ಅನ್ನೋರು ನೀರಲ್ಲಾದರೂ ನೆನೆ ಹಾಕ್ಕೊಬೇಕಾಗತ್ತೆ. ನೀರಲ್ಲಿ ಒಂದು 10 ನಿಮಿಷ ನೆನೆ ಹಾಕ್ಕೊಳ್ಳಿ. ಅದು ಗ್ರೈಂಡ್ ಮಾಡ್ಕೊಳ್ಳೋದಕ್ಕೂ ನೀರು ಬೇಕಾದರೂ ಯೂಸ್ ಮಾಡ್ಕೊಬೋದು. ನಾನು ಹಾಲಲ್ಲಿ ನೆನೆ ಹಾಕ್ಕೊಂಡಿದ್ದೀನಿ. 10 ನಿಮಿಷ ನೆನೆ ಹಾಕ್ಬಿಟ್ಟು ಇದನ್ನು ಗ್ರೈಂಡ್ ಮಾಡ್ಕೊಬೇಕಾಗತ್ತೆ. ನಾನು ಇದಕ್ಕೆ ಶುಗರ್ ಆಗಲಿ ಬೆಲ್ಲ ಆಗಲಿ ಏನೂ ಯೂಸ್ ಮಾಡಿಲ್ಲ. ಖರ್ಜೂರದಲ್ಲಿ ಸ್ವೀಟ್ ಇರುತ್ತೆ, ಮತ್ತು ಆಪಲಲ್ಲಿ ಸ್ವೀಟ್ ಇರುತ್ತೆ, ಆದ್ದರಿಂದ ನನಗೆ ಸಕ್ಕರೆ ಏನೂ ಯೂಸ್ ಮಾಡ್ಕೊಂಡಿಲ್ಲ. ನಿಮಗಿನ್ನೂ ಏನಾದರೂ ಸ್ವೀಟ್ ಬೇಕು ಅಂತ ಅಂದರೆ ಹನಿನಾದರೂ ಯೂಸ್ ಮಾಡ್ಕೊಬೋದು. ತುಂಬ ಒಳ್ಳೆ ಡ್ರಿಂಕ್ಸ್, ಹೆಲ್ದಿ ಡ್ರಿಂಕ್ಸ್ ಅಂತ ಹೇಳ್ಬೋದು. ಬೆಳಗಿನ ತಿಂಡಿಗೆ ಬದಲಾಗಿ ಈ ಡ್ರಿಂಕ್ಸ್ನ ತಗೊಳ್ಳಿ. ವೆಯ್ಟ್ ಲಾಸ್ ಕೂಡ ಆಗ್ಬೋದು, ಹೆಲ್ತ್ಗೆ ತುಂಬಾ ಒಳ್ಳೆಯದು. ಐರನ್ ಇರುತ್ತೆ, ಕ್ಯಾಲ್ಶಿಯಂ ಇರುತ್ತೆ. ರೆಡಿಯಾಗಿದೆ, ಡೈಲಿ ಒಂದೊಂದು ಗ್ಲಾಸ್ ತಗೊಳ್ಳಿ ಮಾರ್ನಿಂಗ್ ಟೈಮ್, ತುಂಬಾ ಒಳ್ಳೆಯದು. ಕುಡೀರಿ, ಖುಷಿಯಾಗಿರಿ, ಹ್ಯಾಪಿಯಾಗಿರಿ. ಯಾರು ನಮ್ಮ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.